ಶಾಸಕ ಬಿ ನಾರಾಯಣ ಅವರು ಸಮಾವೇಶದಲ್ಲಿ ಮಾಧ್ಯಮದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆ ಇಂದು ಬಸವ ಕಲ್ಯಾಣ ಶಾಸಕರ ವಿರುದ್ಧ ಪತ್ರಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು. ಬೀದರ್ ಜಿಲ್ಲೆಯ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಪ್ರತಿಭಟನೆ ಮಾಡುವ ಮುಖಾಂತರ ಬಿ ನಾರಾಯಣ ಅವರು ಮಾಧ್ಯಮದವರ ಬಳಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾರಾಯಣ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂಬಂಧ ಶಾಸಕ ನಾರಾಯಣ ಅವರು ಕ್ಷಮೆ ಕೇಳದೇ ಇದ್ದಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಬಂದ ಮಾತಾಡೋ ಬೇಡ ಅಂತ ಹೇಳಿ ಆದ್ರೆ ಅಸಂವಿಧಾನಿಕವಾಗಿ ಮಾತಾಡಲಿಕ್ಕೆ ಯಾರಿಗೂ ಆಗಿದೆ. ಅದಕ್ಕಾಗಿ ನಾವು ಡೆಪ್ಯೂಟಿ ಸ್ಪೀಕರ್ ಅವರು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ತಮ್ಮ ಮುಖಾಂತರ, ಜಿಲ್ಲಾಡಳಿತ ಮುಖಾಂತರ. ಅದರಲ್ಲಿ ನಮ್ಮ ಮೊದಲನೇದು ಅವರೇನು ಆ ರೀತಿಯಿಂದ ಅಸಂವಿಧಾನಿಕರು ಮಾತಾಡಿದ್ದಾರೆ. ಆ ಹೊತ್ತಿಗೆ ಅಲ್ಲಿ ಮಿನಿಸ್ಟರು, ಬೇರೆ ಎಮ್ ಎಲ್ ಎಗಳು ಹಾಜರಿದ್ದರು, ಕೆಲವು ಧರ್ಮದ ಪ್ರಚಾರಕರು ಧರ್ಮಾಧಿಕಾರಿ ಅನ್ನೋರು ಹಾಜರಿದ್ದರು. ಅವರೆಲ್ಲರೂ ಮೌನ ಪ್ರೇಕ್ಷಕರಾಗಿ ನೋಡ್ತಾ ಕೂತು. ಅದ ಅರ್ಥ ಅವ್ರ ಸಂಬಂಧಿನೂ ಅದಕ್ಕೆ ಅದ ಅಂಥೇಳಿ ನಾವು ಗ್ರಹಿಸಿ ಇವರೆಲ್ಲರನ್ನ ನಾವು ಖಡಾಖಂಡಿತವಾಗಿ ಪತ್ರಿಕೆ ಮುಖಾಂತರ ಖಂಡಿಸ್ತಾ ಇದ್ದೀವಿ. ಇನ್ಮೇಲೆ ಇವ್ರು ಯಾರೇ ಇರಲಿ, ಮಿನಿಸ್ಟರ್ ಇರಲಿ, ಇದೇ ಇರಲಿ, ಅವ್ರದ್ದು ಯಾರ್ದು ನ್ಯೂಸ್ ನಾವು ಕವರ್ ಮಾಡಬಾರ್ದು, ತಗೊಳ್ಬಾರ್ದು, ಅವ್ರ ಪ್ರೆಸ್ ಕಾನ್ಫರೆನ್ಸ್ ಹೋಗಬಾರ್ದು,